ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ, ಎಲ್ಲರೂ ಆರೈಸಿ, ಎಲ್ಲರೂ ಒಳ್ಳೇದಾಗಲಿ. ದೇವ್ರ ಸಿನ್ಗಳೆಲ್ಲ ಹೇಗಿದೆ? ಚೆನ್ನಾಗಿದೆ, ಮಾಡಿದಾರೆ, ಚೆನ್ನಾಗಿದೆ ಪಿಕ್ಚರ್, ಸೂಪರ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ ಇಡೀ ಸಿನಿಮಾನೇ. ಇಷ್ಟ ಆಯ್ತು ಅಣ್ಣ ದೌರ್ಭಾಗ್ಯ, ಆ ಊರ್ ದೌರ್ಭಾಗ್ಯ ಅದೆಲ್ಲ ಮಾಡಿದಾರಲ್ಲ, ಆಗಿನ ಕಾಲದ ಪದ್ಧತಿಗಳು ಅವೆಲ್ಲ ತುಂಬ ಇಷ್ಟ ಆಯ್ತು ಸರ್. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಹಳ ಪದ್ಧತಿ ಮಾಡಿದ್ದಾರೆ, ಅಲ್ಲಿ ಸ್ಟೋರಿ ಹಳ ಪದ್ಧತಿ ಮಾಡಿದ್ದು, ದೌರು ಅಂದ್ರೆ ನಿಮ್ಮ ಕೈ ಇರಬೇಕು ಅದ್ರ ಬಗ್ಗೆ ಮಾಡಿದ್ದಾರೆ, ಚೆನ್ನಾಗಿದೆ ಸೂಪರ್. ಅಲ್ಟಿಮೇಟ್ಲಿ ಸರ್ ಸೂಪರ್ ಸಿನಿಮಾ, ಚಿತ್ರರಂಗನೇ ಇಲ್ಲ ಇಂಥ ಸಿನಿಮಾ ಪಕ್ಕ ಉಡುತ್ತೆ. ಯಾಕೆ ಸರ್ ಕನ್ನಡ ಚಿತ್ರರಂಗದಲ್ಲಿ ಇಂಥ ಸಿನಿಮಾಗಳು ಮಾಡ್ತಾ ಇಲ್ಲ? ಬರೀ ಪ್ಯಾನ್ ಇಂಡಿಯಾ ಮಾಡೋದು, 100 ಕೋಟಿ ಬಜೆಟ್ ಹಾಕೋದು, 500 ಕೋಟಿ ಬಜೆಟ್ ಹಾಕೋದು ಸಿನಿಮಾ ಮಾಡ್ತೀರಾ? ಇಂಥ ಸಿನಿಮಾ ಮಾಡ್ಬೇಕು ಸರ್, ಇಂಥ ಸಿನಿಮಾ ಮಾಡಿದ್ರೆ ಯಾಕೆ ಕೊಡೋದಿಲ್ಲ? ದೇವ್ರ ಬಗ್ಗೆ ಸಿನಿಮಾ ಮಾಡಿ, ಕಾಂತಾರ ಇಟ್ಕೊಂಡು ರಿಸರ್ಚ್ ಸೆಂಟ್ರ್ ಮಾಡೋಕ್ಕೆ, ಆ ದೈವ ಸಬ್ಜೆಕ್ಟ್ ಇರೋಕ್ಕೆ ಆ ಥರ ಸಿನಿಮಾ ಹೊಡ್ತು. ಇದು ಪಕ್ಕ 100ಕ್ಕಲ್ಲ 500 ಡೇಸ್ ಪಕ್ಕ ಸಿನಿಮಾ ಹೊಡ್ತಿದ್ದು, ಪಕ್ಕ ಹೊಡುತ್ತೆ ಸರ್. ಸರ್ ದೇವ್ರ ಬಗ್ಗೆ ಇಷ್ಟ ಆಯ್ತು, ಆ ತಾಯಿ ಕಾನ್ಸೆಪ್ಟ್ ಬಗ್ಗೆ ಇಷ್ಟ ಆಯ್ತು, ಹುಲಿಗೆಮ್ಮ ದೇವ್ರ ಬಗ್ಗೆ ಇಷ್ಟ ಆಯ್ತು, ಮತ್ತೆ ತಪ್ಪು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ತೀನಿ ಅನ್ನೋದು ತಾಯಿ ನನ್ನ ಗಂಡನೂ ಪರವಾಗಿಲ್ಲ ಅಂತ ತೋರಿಸ್ಕೊಡ್ಲು ತಾಯಿ, ಅದು ಇಷ್ಟ ಆಯ್ತು ಸರ್ ನಮಗೆ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಕೊಡ್ಬೇಕು ಅನ್ನೋದು ಆ ತಾಯಿ ನೋಡಿ ಕಲಿಬೇಕು ಸರ್, ಇದು ಇಷ್ಟ ಸರ್. ಸಾಂಗ್ ಬಗ್ಗೆ ಮ್ಯೂಸಿಕ್ ಬಗ್ಗೆ ಒಂದು ಚೂರು ಹೇಳ್ಬೇಕಾಗಿಲ್ಲ ನೀವು. ಆ್ಯಕ್ಚುಲಿ ನಾನು ಕೂಡ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು ಸಿನಿಮಾದಲ್ಲಿ, ಸೊ ತುಂಬ ಖುಷಿಯಾಯಿತು. ಸಾಂಗ್ ಬಗ್ಗೆ ನಮ್ಮ ಡೈರೆಕ್ಟರ್ ಕಿನ್ನಡ ಸರ್ ಕೂಡ ಅದ್ಭುತವಾಗಿ ಬರೆದಿದ್ದಾರೆ, ಮತ್ತು ಲಿರಿಕ್ಸ್ ಮ್ಯೂಸಿಕ್ ಮಾತ್ರ ಬಂಬಾಟವಾಗಿದೆ, ಪಕ್ಕ ನೀವು ಪಕ್ಕ ಹೊಡುತ್ತೆ ಸರ್, ಪಕ್ಕ ಹೊಡುತ್ತೆ ಸರ್. ಚೆನ್ನಾಗಿದೆ, ನೈಜ ಘಟನೆಯನ್ನು ಆಧರಿಸಿ ಮಾಡಿರುವಂಥ ಚಿತ್ರ ಸುಮ್ಮನೆ ರೂಪಿಣಿ ತುಂಬ ಅದ್ಭುತವಾಗಿದೆ, ಫ್ಯಾಮಿಲಿ ಜೊತೆ ನೋಡ್ಬೋದು. ಥ್ಯಾಂಕ್ ಯು. ಯಾಕಂದ್ರೆ ಗ್ರಾಮದೇವತೆ ನಾಗದೇವತೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಫಿಲಿಮ್. ನಮಗೆ ಆ ದೇವ್ರದ್ದು ಎಲ್ಲ ತೋರಿಸಿದ್ದು, ಅದರ ಹಿಸ್ಟ್ರಿ ಎಲ್ಲ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಇಲ್ಲ, ಮೂವಿ ಚೆನ್ನಾಗಿದೆ. ಒಂದು ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಮೂವಿ ನೋಡ್ಬೋದು, ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಮೂವಿ ಚೆನ್ನಾಗಿದೆ. ಓಕೆ, ದೇವಿ ಮಹಾತ್ಮೆ ಬಗ್ಗೆ ಎಲ್ಲ ತೋರಿಸಿದ್ದಾರೆ, ಮಾರಮ್ಮ ದೇವಿ ಬಗ್ಗೆ, ಅದೆಲ್ಲ ಹೆಂಗೆ ಅನಿಸ್ತು ಅಲ್ಲ ಎಪಿಸೋಡ್ ಎಲ್ಲ? ಇಲ್ಲ, ಅದು ತುಂಬ ಚೆನ್ನಾಗಿದೆ, ಯಾಕಂದರೆ ತುಂಬ ದಿನ ಆದಮೇಲೆ ಹಳ್ಳಿಗಳ ಕಡೆ ಒಳ್ಳೆ ಫಿಲಮ್ ಬರ್ತಿರಲಿಲ್ಲ, ಈಗ ಹಳ್ಳಿ ಕಡೆ ತೋರಿಸಿದ ಒಂದು ನೈಜ ಘಟನೆ ಥರ ಇದೆ, ತುಂಬ ಚೆನ್ನಾಗಿದೆ. ಹೇಗಿದೆ, ಇಷ್ಟ ಆಯ್ತಾ ನಿಮಗೆ? ಹೇಳಿ, ಮಾತಾಡಿ, ಹೇಗಿತ್ತು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ನೋಡ್ಬೋದು, ಏನು ಒಂದು ಕೆಟ್ಟ ಇದು ಯಾವೂ ಇಲ್ಲ. ಮಾರಮ್ಮ ಸೂಪರ್ ಫಿಲಮ್, ಸೂಪರ್. ಹಾಂ, ಎಲ್ಲ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ತೋರಿಸ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲ ಸೂಪರ್ ಸರ್, ಸೂಪರ್. ಈ ಥರ ಫಿಲಮ್ಮು ಚೆನ್ನಾಗಿವೆ, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲಮ್ಮು, ಇಂಟ್ರೆಸ್ಟ್ ಇದೆ, ಎಲ್ಲರೂ ಬಂದು ನೋಡಲಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಫಿಲಮ್. ದೇವಿ ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ.